ಆತ್ಮೀಯ ವಿದ್ಯಾರ್ಥಿಗಳೇ, ಕ್ರಿಯೇಟಿವ್ ಸ್ಟಡಿ 247ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಉಪನ್ಯಾಸಕ ಎಸ್ ಬಿ ಬಿರಾದಾರ್. ಇಂದು ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಕ್ಕಂಥ ಸೆಕ್ಷನ್ 3 ನಾನ್ ವರ್ಬಲ್ ಭಾಗದಲ್ಲಿ ಬರ್ತಕ್ಕಂಥ ವಾಟರ್ ಇಮ್ಯಾನೇಷನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಈ ಟಾಪಿಕ್ ಪ್ರಮುಖವಾಗಿ ವಾಟರ್ ಇಮ್ಯಾನೇಷನ್, ಇದನ್ನು ಕನ್ನಡದಲ್ಲಿ ನೀರಿನ ಪ್ರತಿಬಿಂಬ ಪರೀಕ್ಷೆ ಅಂತ ಕರೀತಾರೆ. ನೀರಿನ ಪ್ರತಿಬಿಂಬ ಪರೀಕ್ಷೆ, ಸೊ ವಾಟರ್ ಇಮ್ಯಾಜಿನೇಷನ್ ಟೆಸ್ಟ್ ಅಥವಾ ವಾಟರ್ ಇಮ್ಯಾಜಿಸ್. ಸೊ ಈ ಒಂದು ಟಾಪಿಕ್ ಮೇಲೆ ಬಿ ಎಡ್ ನೇಮಕಾತಿ, ಎಸ್ ಎಸ್ ಸಿ, ರೈಲ್ವೆ, ಐ ಎ ಎಸ್, ಪಿ ಎಸ್ ಐ, ಪಿ ಸಿ, ಎನ್ ಟಿ ಎಸ್ ಸಿ, ಎನ್ ಎಂ ಎಮ್ ಎಸ್, ಸೈನಿಕ್ ಸ್ಕೂಲ್, ನವೋದಯ, ಕಿತ್ತೂರು ಮತ್ತು ಎಲ್ ಐ ಸಿ, ಕೆ ಎಸ್ ಆರ್ ಟಿ ಸಿ, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಧ್ಯಾಯ. ಈ ಅಧ್ಯಾಯದ ಮೇಲೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 2-3 ಕ್ವಶನ್ಗಳು ಬರುವಂಥ ಚಾನ್ಸ್ ಇರ್ತದೆ. ಅದರಲ್ಲಿ ಆರ್ ಆರ್ ಬಿ ಮತ್ತು ಎಸ್ ಎಸ್ ಸಿಯಲ್ಲಿ ಇದರ ಮೇಲೆ ಕಡ್ಡಾಯವಾಗಿ 3-4 ಕ್ವಶನ್ಗಳು ವಾಟರ್ ಇಮ್ಯಾನೇಷನ್ ಮತ್ತು ಮಿರರ್ ಇಮ್ಯಾನೇಷನ್ ಮೇಲೆ ಇರುವಂಥ ಚಾನ್ಸ್ ಇರ್ತದೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಮಿರರ್ ಇಮ್ಯಾನೇಷನ್ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ. ಸೊ ಇಲ್ಲಿ ವರ್ಬಲ್ ಮತ್ತು ನಾನ್ ವರ್ಬಲ್ದಲ್ಲಿ ಬರ್ತಕ್ಕಂಥ ಮೆಂಟಲಿಟಿ ಎಲ್ಲ ಅಧ್ಯಾಯಗಳನ್ನು ಕುರಿತು ನಾನು ವಿಡಿಯೋಗಳನ್ನು ಮಾಡಿದ್ದು. ಇದು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಹಿತಿ. ಮೆಂಟಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಈ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯವಾಗ್ತದೆ. ಅದಕ್ಕಾಗಿ ಮೊದಲ ಬಾರಿಗೆ ನೀವು ಈ ಒಂದು ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ನಂತರ ಕೆಳಗೆ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈಗಾಗಲೇ ನೀವು ನೋಡಿರ್ತಕ್ಕಂಥ ವಿಡಿಯೋಗಳ ಬಗ್ಗೆ ಕಮೆಂಟ್ಸನ್ನು ಮಾಡಿ, ಮುಂದೆ ನಿಮಗೆ ಯಾವ ಥರದ ಪ್ರಾಬ್ಲಮ್ಗಳನ್ನು ಚರ್ಚೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಬೇಕಾಗಿರ್ತಕ್ಕಂಥ ಅಧ್ಯಾಯಗಳ ಮೇಲೆ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನಾನು ಬರೆದಿರ್ತಕ್ಕಂಥ ಕ್ರಿಯೇಟಿವ್ ಮೆಂಟಲಿಟಿ ಪುಸ್ತಕದಲ್ಲಿ ಇವೆಲ್ಲ ಅಧ್ಯಾಯಗಳ ಮೇಲೆ ಸಾಕಷ್ಟು ಸುಮಾರು 100 ಕ್ವಶನ್ಸ್ಗಳನ್ನು ನಾನು ಅಲ್ಲಿ ಡಿಸ್ಕಷನ್ ಮಾಡಿದ್ದೇನೆ ಪ್ರತಿಯೊಂದು ಮಾಡೆಲ್ಗಳ ಮೇಲೆ. ಸೊ ಹೀಗಾಗಿ ನಿಮಗೆ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಪುಸ್ತಕದಾಗಿರ್ತದೆ. ಆ ಪುಸ್ತಕ ಮೇಲೆ ಕೊಟ್ಟಿರ್ತಕ್ಕಂಥ ವ್ಯಾಟ್ಸಪ್ ನಂಬರಲ್ಲಿ ನಿಮಗೆ ಬೇಕಾಗಿ ನಿಮಗೆ ಬಂದಿರತಕ್ಕಂಥ ಯಾವುದೇ ಡೌಟನ್ನು ನೀವು ನನಗೆ ವ್ಯಾಟ್ಸಪ್ ಮಾಡಿದರೆ ವಿತಿನ್ 24 ಅವರ್ಸಲ್ಲಿ ನಾನು ಅದನ್ನು ಸಾಲ್ವ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ನಾವು ವಾಟರ್ ಇಮ್ಯಾನೇಷನ್ ಬಗ್ಗೆ ಚರ್ಚೆ ಮಾಡೋಣ. ವಾಟರ್ ಇಮ್ಯಾನೇಷನ್ ಮೇಲೆ ಆನ್ಸರ್ ಮಾಡಬೇಕು ಅಂದರೆ ಇದರ ಕೆಲವೊಂದು ಬೇಸಿಕ್ ರೂಲ್ಸನ್ನು ಮೊದಲು ನೀವು ತಿಳ್ಕೊಂಡಿರಬೇಕಾಗ್ತದೆ. ಬೇಸಿಕ್ ರೂಲ್ಸಲ್ಲಿ ನೋಡಬೇಕಾದ್ರೆ ಅಲ್ಫಾಬೆಟ್ ಮೇಲೆ ಕ್ವಶನ್ಗಳು ಕೇಳ್ಬೋದು. ಆಮೇಲೆ ನಂಬರ್ಸ್ಗಳ ಮ್ಯಾಗೆ ಕೇಳ್ಬೋದು. ಆಮೇಲೆ ಡೈಗ್ರಾಮ್ ಮೇಲೆ ಕೇಳ್ಬೋದು. ಅಲ್ಫಾಬೆಟ್ ಮೇಲೆ ನೋಡಿದರೆ ಇಲ್ಲಿ ನಾವು ಎ ಇದೆ. ಇದು ವಾಟರಲ್ಲಿ ಏನಾಗ್ತದೆ, ವಾಟರ್ದು ಫಾರ್ಮುಲಾ ಏನು ಅಂತಂದರೆ ಅಪ್ ಈಸ್ ಟು ಡೌನ್, ಡೌನ್ ಈಸ್ ಟು ಅಪ್. ಇದು ನಿಮಗೆ ರೂಲ್ಸ್ ಗೊತ್ತಿರಬೇಕು. ಮೇಲ್ಗಡೆ ಕೆಳಗಾಗ್ತದೆ, ಕೆಳಗಡೆ ಇರೋದು ಮೇಲಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಇದೆ, ಇದು ವಾಟರಲ್ಲಿ ಏನು ಕಾಣಿಸ್ತದೆ, ಈ ಥರ ಕಾಣಿಸ್ತದೆ, ಆಪೋಸಿಟ್ ರಿವರ್ಸ್. ಸೊ ಬಿ ಇದೆ, ಸೊ ಬಿ ಇದೇ ಥರನೇ ಇರ್ತದೆ, ಬಟ್ ಇದು ಈ ಥರ ಆಗ್ತದೆ. ದೆನ್ ಸಿ ಸೇಮ್ ಆಗ್ತದೆ. ಇದನ್ನು ಹಾಫ್ ಕಟ್ ಮಾಡಿದರೆ ಅರ್ಧ ಮೇಲ್ಗಡೆ ಅರ್ಧ ಕೆಳಗಡೆ ಬಂದರೆ ಸೇಮ್ ಆ್ಯಸ್ ಇಟ್ ಈಸ್ ಸಿ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಎಫ್ ನೋಡಿದರೆ ಎಫ್ ಏನಾಗ್ತದೆ, ಈ ಥರ ಆಗ್ತದೆ. ಆದರೆ ಮಿರರ್ ಇಮ್ಯಾನೇಷನ್ ಏನಾಗ್ತಿತ್ತು, ಲೆಫ್ಟ್ ಸೈಡ್ ಫೇಸಿಂಗ್ ಇರೋದು ರೈಟ್ ಸೈಡ್, ರೈಟ್ ಸೈಡ್ ಫೇಸಿಂಗ್ ಇರೋದು ಲೆಫ್ಟ್ ಸೈಡ್ ಆಗ್ತಿತ್ತು. ಆದರೆ ವಾಟರ್ ಇಮ್ಯಾನೇಷನಲ್ಲಿ ಯಾವುದು ಚೇಂಜ್ ಆಗೋದಿಲ್ಲ, ಜಸ್ಟ್ ಬರೀ ಅಪ್ ಈಸ್ ಟು ಡೌನ್, ಡೌನ್ ಈಸ್ ಟು ಅಪ್. ಈಗ ಜಿ ಇದೆ, ಜಿನ ನೀವು ನೋಡಿದರೆ ಸೊ ಈ ಥರ ಇಲ್ಲಿ ಚೇಂಜ್ ಮಾಡಬೇಕಾಗ್ತದೆ. ಎಚ್ ಆ್ಯಸ್ ಇಟ್ ಈಸ್ ಸೇಮ್ ಇರ್ತದೆ. ಈಗ ಜೆ ಇದೆ, ಜೇನ ನೀವು ನೋಡಿದರೆ ಜೆ ಇದು ಕೆಳಗಡೆ ಆಗ್ತದೆ, ಸೊ ಲೆಫ್ಟ್ ಸೈಡ್ ಇರೋದು ಲೆಫ್ಟ್ ಸೈಡೇ ಇದು ಟರ್ನ್ ಇರಬೇಕಾಗ್ತದೆ. ಈಗ ಆರ್ ಇದೆ, ಸೊ ಆರ್ ನೀವು ನೋಡಿದರೆ ಸೊ ಈ ಥರ ಆಗ್ತದೆ. ಅದೇ ನಾವು ಮಿರರ್ಲಿ ನೋಡಿದರೆ ಈ ಥರ ರಿವರ್ಸ್ ಆಗ್ತಾ ಇತ್ತು. ನೆಕ್ಸ್ಟ್ ಡಬ್ಲ್ಯೂ ಇದೆ, ಸೊ ಡಬ್ಲ್ಯೂ ಆ್ಯಸ್ ಇಟ್ ಈಸ್ ಕಾಣಿಸ್ತದೆ. ಈ ಥರ ನೀವು ಮಿರರಲ್ಲಿ ಬರ್ತಕ್ಕಂಥ ಕ್ವಶನ್ಗಳಲ್ಲಿ ಏನಾಗ್ತಿತ್ತು, ಲೆಫ್ಟ್ ಈಸ್ ಟು ರೈಟ್, ರೈಟ್ ಈಸ್ ಟು ಲೆಫ್ಟ್ ಆಗ್ತಾ ಇತ್ತು. ವಾಟ್ರಲ್ಲಿ ಏನಾಗ್ತದೆ ಅಂದರೆ ಅಪ್ ಈಸ್ ಟು ಡೌನ್ ಆಗ್ತದೆ, ಡೌನ್ ಈಸ್ ಟು ಅಪ್ ಆಗ್ತದೆ. ಈ ಒಂದು ರೂಲನ್ನು, ಈ ಒಂದು ಟೆಕ್ನಿಕನ್ನು ನೆನಪಲ್ಲಿಟ್ಟುಕೊಂಡ್ರೆ ಯಾವುದೇ ಮಿರರ್ ಇಮ್ಯಾನೇಷನ್ ಬರುವಂಥ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡ್ಬೋದು. ಈಗ ನಾವು ನಂಬರ್ಸಲ್ಲಿ ನೋಡೋದಾದರೆ
ನಂಬರ್ಸ್ ಯಾವ ಥರ ಚೇಂಜ್ ಆಗ್ತಾವೆ ಅನ್ನೋದನ್ನು ನಾವೆಲ್ಲ ನೋಡೋಣ. ಸೊ ಇಲ್ಲಿ ಒನ್ ಇದೆ, ಸೊ ಒನ್ ಏನಾಗ್ತದೆ, ಸೊ ಈ ಥರ ಚೇಂಜ್ ಆಗ್ತದೆ. ಸೊ ರೈಟ್ ಸೈಡ್ ಇದ್ರೆ ರೈಟ್ ಸೈಡ್ ಇರಬೇಕು, ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಇರಬೇಕು, ಬಟ್ ಅಪ್ ಇಸ್ ಟು ಡೌನ್, ಡೌನ್ ಇಸ್ ಟು ಅಪ್. ಈಗ ಟೂ ಇದೆ, ಟೂ ಏನಾಗ್ತದೆ, ಇದು ಫೈವ್ ಥರ ಆಗ್ತದೆ. ತ್ರೀ, ಸೊ ತ್ರೀ. ಫೋರ್ ಈ ಥರ ಇದೆ, ಸೊ ಇಲ್ಲಿ ಏನಾಗ್ತದೆ, ಫೋರ್. ಫೈವ್ ಇದೆ, ಸೊ ಇದೇನಾಗ್ತದೆ, ಟೂ ಆದಂಗೆ ಆಗ್ತದೆ. ಸಾರಿ, ಫೈವ್ ಸೊ ಈ ಥರ ಚೇಂಜ್ ಆಗ್ತದೆ. ಫೈವ್ ಸಿಕ್ಸ್, ಸೊ ಈ ಆದಂಗೆ ಆಗ್ತದೆ. ಸೆವೆನ್, ಸೊ ಈ ಥರ ಆಗ್ತದೆ. ಏಟ್ ಆ್ಯಸ್ ಇಟ್ ಈಸ್ ಇರ್ತದೆ. ದೆನ್ ನೈನ್, ನೈನ್ ಈ ಥರ ಇದೆ. ದೆನ್ ಇದು ಕೆಳಗಾಗ್ತದೆ, ಜೀರೋ ಜೀರೋ. ಸೊ ಈ ಥರ ಇಲ್ಲಿ ನಂಬರ್ಸಲ್ಲಿ ನೋಡ್ಬೋದು. ಇದನ್ನು ಬಿಟ್ಟರೆ ನಾವು ಈಗ ಡೈಗ್ರಾಮದಲ್ಲಿ ನೋಡಿದರೆ ಯಾವುದೋ ಒಂದು ಡೈಗ್ರಾಮನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲೊಂದು ಟ್ರ್ಯಾಂಗಲ್ ಇದೆ, ಇದ್ರ ಮಧ್ಯದಲ್ಲಿ ಒಂದು ಎರೋ ಮಾರ್ಕ್ ಇದೆ. ಸೊ ಈ ಥರ ಎರೋ ಮಾರ್ಕ್ ಇದೆ. ಸೊ ಇದು ವಾಟ್ರಲ್ಲಿ ಯಾವ ಥರ ಕಾಣಿಸ್ತದೆ ಅಂದರೆ, ಆಪ್ಷನ್ ಏನು ಮಾಡಿರ್ತಾರೆ, ಯಾವಾಗಲೂ ಆಪ್ಷನ್ಗಳನ್ನು ಈ ಥರ ಸೇಡ್ ಮಾಡಿ ಕೆಳಗಡೆ ಕೊಟ್ಟಿರ್ತಾರೆ. ಏನಾಗಬೇಕು, ವಾಟ್ರಲ್ಲಿ ಇದು ಟ್ರ್ಯಾಂಗಲ್ ಕೆಳಗೆ ಬರಬೇಕು, ಎರೋ ಮಾರ್ಕ್ ಮ್ಯಾಗಿರೋದು ಕೆಳಗೆ ಆಗಬೇಕು. ದೆನ್ ರೈಟ್ ಸೈಡ್ ಇರೋದು ರೈಟ್ ಸೈಡೇ ಇರಬೇಕು. ಸೊ ಈ ಥರ ಇದು ಎರೋ ಮಾರ್ಕ್ ಇರಬೇಕು. ಸೊ ಇಲ್ಲಿ ನೀವು ಡೈಗ್ರಾಮ್ನಲ್ಲಿ ಈ ಥರ ನೀವು ವಿಚಾರ ಮಾಡಿ ಆನ್ಸರನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ನಾವು ಒಂದಿಷ್ಟು ಪ್ರಾಬ್ಲಮ್ಗಳನ್ನು ಚರ್ಚೆ ಮಾಡೋಣ. ಇಲ್ಲಿ ಪಿ ಫೈಂಡ್ ದ ಕರೆಕ್ಟ್ ಆಪ್ಷನ್ ಆಫ್ ದ ವಾಟರ್ ಇಮೇಜಸ್ ಫಾರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ, ಪ್ಲೇಜ್ಡ್. ಇದಕ್ಕೆ ನಾವು ವಾಟ್ರಲ್ಲಿ ನೋಡಿದರೆ ಇಲ್ಲಿ ಪಿ ಇದೆ, ಇಲ್ಲಿ ಇ ಇದೆ. ಸೊ ವಾಟ್ರದ್ದು ಏನೋ ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು, ವಾಟ್ರದ್ದು ಮಿರರ್ದು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಮೇಲ್ಗಡೆ ಕ್ವಶನ್ ಇದ್ದು ಕೆಳಗಡೆ ಆಪ್ಷನ್ ಬಂದಿತ್ತು ಅಂದರೆ ಯೂಸಲಿ ಅದೇನಾಗಿರ್ತದೆ, ವಾಟರ್ ಇಮೇಜಿನೇಷನ್ ಇರ್ತದೆ. ಸೊ ಈ ಥರ ಸೇಡ್ ಇಲ್ಲೇ ಆಗಿರ್ತದೆ. ಒಂದು ವೇಳೆ ಮಿರರ್ ಆಗಿತ್ತು ಅಂದರೆ ಈ ಸೈಡ್ ರೈಟ್ ಸೈಡ್ ಏನಾಗಿರ್ತದೆ, ಸೇಡ್ ಆಗಿರ್ತದೆ. ಸೊ ಪಿ ಇದ್ದ ಜಾಗದಲ್ಲೇ ಇರಬೇಕು, ಪಿ ಏನಾಗಿರಬೇಕು, ರಿವರ್ಸ್ ಆಗಬೇಕು, ಈ ಸೇಮ್ ಪ್ಲೇಸಲ್ಲಿ ಇರಬೇಕು. ಸೊ ಇಂಥ ಆಪ್ಷನ್ಗಳು ಯಾವಿದ್ದಾವೆ ನೋಡೋಣ. ಸೊ ಇದು ಪಿ ರಾಂಗ್ ಆಯಿತು, ಇವು ಎರಡರಲ್ಲಿ ಸೊ ರೈಟ್ ಆಗುವಂಥ ಚಾನ್ಸ್ ಇದೆ. ಸೊ ಎಲ್ ಇ ಸೇಮ್ ಇದೆ, ದೆನ್ ಡಿ ಜಿ ಇ. ಸೊ ಅದಕ್ಕಾಗಿ ನಿಮ್ಮ ಆನ್ಸರ್ ಏನಾಗುತ್ತೆ, ಥರ್ಡ್ ಒನ್ ಆಗುತ್ತೆ. ಎಚ್ ಇ ಎಲ್ ಹೆಲ್ಪ್ ಇದೆ, ಸ್ಮಾಲ್ ಲೆಟರ್ ಇದ್ದಾವೆ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ. ಎಚ್ ಏನಾಗಿರಬೇಕು, ಸೊ ಈ ಥರ ಎಚ್ ಬರಬೇಕು ಇಲ್ಲಿ. ಸೊ ಒಂದು ಲೆಟರ್ನ ನೀವು ನೋಡಿ, ಪಿ ಏನಿದೆ, ಸೊ ಈ ಥರ ಪಿ ಆಗಬೇಕು. ಸೊ ಎಚ್ ಆಫ್ ಮತ್ತು ಪಿ ಆ ಥರ ಇರುವಂಥ ಆಪ್ಷನ್ಗಳು ಯಾವುದಿದೆ, ಸೆಕೆಂಡ್ ಒನ್ನಲ್ಲಿ ಇದೆ, ಆಮೇಲೆ ಹೋದ ಯಾವುದರಲ್ಲಿನೂ ಇಲ್ಲ. ಎಚ್ ಎಲ್ಲ ಕಡೆ ಏನಿದೆ, ರಾಂಗ್ ಇದೆ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವುದಾಗುತ್ತೆ, ಸೆಕೆಂಡ್ ಒನ್. ಡಾಲರ್, ಡಾಲರ್ ಫಸ್ಟ್ ಲೆಟರ್ ಏನಿದೆ, ಡಿ ಇದೆ, ಡಿ ಆಸ್ ಇಟ್ ಈಸ್ ಇರಬೇಕು. ದೆನ್ ಆರ್ ಇದೆ, ಆರ್ ಏನಾಗಿರಬೇಕು, ಸೊ ಈ ಥರ ರಿವರ್ಸ್ ಹೊರಗಡೆ ಆಗಿರಬೇಕು. ಸೊ ಈ ಥರ ಆರ್ ಇರುವಂಥ ಆಪ್ಷನ್ ಯಾವಿದ್ದಾವೆ, ಡಿ ಹಿಂಗಿದ್ದು ಆರ್ ಈ ಕಡೆ ಈ ಥರ ಇರುವಂಥದ್ದು. ಫಸ್ಟ್ ಒನ್ ಒಂದಿದೆ, ಸೊ ಫಸ್ಟ್ ಒನ್ ಆಪ್ಷನ್ ರಾಂಗ್ ಇದೆ. ಸೊ ಥರ್ಡ್ ಒನ್ ಇದೆ, ಫೋರ್ತಲ್ಲಿ ಇದೆ, ಸೆಕೆಂಡಲ್ಲಿ ಇದೆ, ಫೋರ್ತ್ ರಾಂಗ್ ಇದೆ. ಸೊ ಈಗ ಡಿ ಓ ಎಲ್ ನಾವು ನೋಡಿದರೆ ಎಲ್ ಇದು ಲೆಫ್ಟ್ ಸೈಡ್ ಆಗಿದೆ, ಸೊ ಎಲ್ ಇದು ರಾಂಗ್ ಆಯಿತು. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವುದು, ಸೆಕೆಂಡ್ ಒನ್. ಈಗ ಫೋರ್ತ್ ಅನ್ನು ನೋಡಿದರೆ ಫೋರ್ತ್ ಅನ್ನಲ್ಲಿ ಎ ಇದೆ. ಎ ಇಲ್ಲಿರುವಂಥ ಆಪ್ಷನನ್ನು ನಾವು ನೋಡ್ತಾ ಹೋದರೆ ಫಸ್ಟ್ ಒನ್ ರೈಟ್ ಇದೆ, ಎ ಎಲ್ಲದರಲ್ಲಿ ರೈಟ್ ಇದೆ. ದೆನ್ ಇ, ಇದು ಇ ರಾಂಗ್ ಆಯಿತು, ಇವೆಲ್ಲ ಇ ರೈಟ್ ಇದ್ದಾವೆ. ಸೊ ಬಿ, ದೆನ್ ಎಸ್, ಇ ಎನ್ ಸಿ ಇ. ಸೊ ಫಸ್ಟ್ ಒನ್ ಆಲ್ಮೋಸ್ಟ್ ರೈಟ್ ಇದೆ. ಸೊ ಇಲ್ಲಿ ಎನ್ ರಾಂಗ್ ಬಂದಿವೆ, ಸೊ ಇವೆರಡು ರಾಂಗ್ ಆಯಿತು. ಸೊ ನೈನ್ ಒನ್ ಏಟ್ ಫೋರ್ ಟೂ ತ್ರೀ ಇದೆ. ಸೊ ನೈನಲ್ಲಿ ನಾವು ನೋಡಿದರೆ ಸೊ ರಿವರ್ಸ್ ಸಿಕ್ಸ್ ಆಗುತ್ತೆ. ಸೊ ಎಲ್ಲದರಲ್ಲಿ ಫಸ್ಟ್ ನೈನ್ ರೈಟ್ ಇದೆ. ದೆನ್ ತ್ರೀ ನೋಡಿದರೆ ತ್ರೀ ಎಲ್ಲದರಲ್ಲಿ ರೈಟ್ ಇದೆ. ಸೊ ಒನ್, ಒನ್ ಏನಾಗಿರಬೇಕು, ಸೊ ಈ ಥರ ಬರಬೇಕು. ಸೊ ಇದು ಒನ್ ರಾಂಗ್ ಇದೆ. ಈ ಮೂರರಲ್ಲಿ ಒನ್ ರೈಟ್ ಇದೆ. ಏಟ್ ಎಲ್ಲದರಲ್ಲಿ ಸೇಮ್ ಇದೆ. ಫೋರ್, ಫೋರ್ ಏನಾಗಿರಬೇಕು ಅಂದರೆ ಸೊ ಈ ಥರ ಬರಬೇಕು. ಇಲ್ಲಿ ಫಸ್ಟ್ ಒನ್ ಫೋರ್ ರಾಂಗ್ ಇದೆ, ಸೊ ಫಸ್ಟ್ ಆಪ್ಷನ್ ರಾಂಗ್ ಆಯಿತು. ಸೊ ಫೋರ್ ಸೆಕೆಂಡ್ ರೈಟ್ ಇದೆ. ದೆನ್
ಟೂ ಟೂ ಎರಡರಲ್ಲಿ ಏನಿದೆ ಸೇಮ್ ಇದೆ. ಸೊ ದೇರ್ ಫೋರ್ ನಿಮ್ಮ ಆನ್ಸರ್ ಏನಾಗುತ್ತೆ, ಫಿಫ್ತ್ನಲ್ಲಿ ಫೋರ್ ಆಗ್ತದೆ. ಸೊ ಎ ಟು ಸೇಮ್ ಇದೆ, ಸೊ ಸೆಕೆಂಡ್ ಆಪ್ಷನ್ನು ಸೇಮ್ ಇದೆ. ಸೊ ದೇರ್ ಫೋರ್ ಬಟ್ ತ್ರೀಯನ್ನು ನೋಡ್ತಾ ಹೋಗ್ಬೇಕು. ತ್ರೀ ನೋಡಿದರೆ ನಮ್ದು ಏನಾಗುತ್ತೆ, ಫೋರ್ತ್ ಒನ್ ರೈಟ್ ಆಗುತ್ತೆ. ತ್ರೀ ಆ್ಯಸ್ ಇಟ್ ಈಸ್ ಇದೆ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಸೆಕೆಂಡ್ ಒನ್ ರಾಂಗ್ ಆಗುತ್ತೆ, ಫೋರ್ತ್ ಒನ್ ರೈಟ್ ಆಗುತ್ತೆ. ಈಗ ಸ್ನೋ ಎಸ್ ನೋಡೋಣ. ಡಬ್ಲ್ಯೂ ಕೆಳಗಡೆ ಇರಬೇಕು, ಎಸ್ ಸೊ ಈ ಥರ ಬರಬೇಕು, ಡಬ್ಲ್ಯೂ ಹೀಗೆ ಬರಬೇಕು. ಸೊ ಈ ಥರ ಇರುವಂಥ ಆಪ್ಷನ್ಗಳು ಯಾವ್ದಾವೆ ಅಂದರೆ, ಸೊ ಥರ್ಡ್ ಒನ್ ರಾಂಗ್ ಆಯಿತು, ಸೊ ಫೋರ್ತ್ ಒನ್ ರಾಂಗ್ ಆಯಿತು, ಸೆಕೆಂಡ್ ಒನ್ ರಾಂಗ್ ಆಯಿತು. ಸೊ ಈಗೇನಾಗುತ್ತೆ, ಫಸ್ಟ್ ಒನ್ ಮಾತ್ರ ರೈಟ್ ಆಗುತ್ತೆ, ಉಳಿದೆಲ್ಲದರಲ್ಲಿ ಫಸ್ಟ್ ಲೆಟ್ರೇ ರಾಂಗ್ ಇದೆ. ಸೊ ನೈನ್ತನ್ನು ನಾವು ನೋಡೋಣ. ಈಗ ಡಿ ಆರ್ ಎ ಐ ಎನ್ ಇದೆ, ಡಿ ಎನ್ ನಾವು ನೋಡಿದರೆ ಸೊ ಸೊ ಈ ಥರ ಬರಬೇಕು. ಸೊ ಎನ್ ಸೊ ಈ ಥರ ಆಗಿರ್ಬೇಕು. ಸೊ ಡಿ ಎನ್ ಎನ್ ನೋಡ್ತಾ ಹೋದರೆ ಸೆಕೆಂಡ್ ಸೇಮ್ ಇದೆ, ಫೋರ್ತ್ ಸೇಮ್ ಇದೆ, ದೆನ್ ಇಲ್ಲಿ ಎನ್ ರಾಂಗ್ ಇದೆ. ಸೊ ಇದು ಸೇಮ್ ಇದೆ. ಇನ್ನು ಎ ನೋಡ್ತಾ ಹೋದರೆ ಇಲ್ಲಿ ಎ ರಾಂಗ್ ಇದೆ. ಸೊ ಇಲ್ಲಿ ಎ ರೈಟ್ ಇದೆ, ಇಲ್ಲಿ ಆರ್ ರಾಂಗ್ ಇದೆ. ಸೆಕೆಂಡಲ್ಲಿ ಆರ್ ನಾವು ನೋಡ್ತಾ ಹೋಗೋಣ, ಆರ್ ಸೇಮ್ ಇದೆ, ಇಲ್ಲಿ ಆರ್ ರಾಂಗ್ ಇದೆ, ಫೋರ್ತಲ್ಲಿ ಆರ್ ರಾಂಗ್ ಇದೆ. ಸೊ ಅದಕ್ಕೆ ನಿಮ್ಮ ಅನಿಸರಿ ಯಾವತ್ತು ಸೆಕೆಂಡ್ ಏನಾಗುತ್ತೆ. ಸೊ ಜೀಬ್ರಾ, ಜೀಬ್ರಾ ನಾವು ನೋಡ್ತಾ ಹೋದರೆ ಝಡ್. ಸೊ ಈ ಥರ ಬರಬೇಕು, ಎ ರಿವರ್ಸ್ ಆಗಿರಬೇಕು. ಸೊ ಹೀಗಿರುವಂಥ ಆಪ್ಷನ್ಗಳಲ್ಲಿ ಎಲ್ಲದರಲ್ಲಿ ಸೇಮ್ ಇದೆ. ದೆನ್ ಇ ಸೇಮ್ ಫೇಸಿಂಗ್ ಇರಬೇಕು, ಇದು ರಿವರ್ಸ್ ಫೇಸಿಂಗ್ ಇದೆ, ಇದು ರಾಂಗ್ ಆಯಿತು. ಸೊ ಮೂರಲ್ಲಿ ಇ ಸೇಮ್ ಇದೆ. ಬಿ ನೋಡೋಣ, ಬಿ ಸೇಮ್ ಇದೆ, ಮೂರಲ್ಲಿ ಬಿ ಸೇಮ್ ಇದೆ. ಇನ್ನು ಆರ್ ನೋಡೋಣ, ಆರ್ ಏನಾಗಬೇಕು, ಸೊ ರಿವರ್ಸ್. ಸೊ ಟೆಂತ್ನಲ್ಲಿ ಇಲ್ಲಿ ಆರ್ ರಾಂಗ್ ಆಯಿತು, ಸೊ ಇಲ್ಲಿ ಆರ್ ಬಿ ಆ್ಯಸ್ ಇಟ್ ಈಸ್ ಇದೆ, ಬಿ ರಿವರ್ಸ್ ಆಗಿಲ್ಲ. ಸೊ ಇಲ್ಲಿ ಬಿ ರಿವರ್ಸ್ ಆಗಿದೆ. ಸೊ ದೇರ್ ಫೋರ್ ನಿಮ್ಮ ಆನ್ಸರ್ ಏನಾಗುತ್ತೆ, ಥರ್ಡ್ ಒನ್. ದೆನ್ ಸಿಕ್ಸ್ ಸೆವೆನ್ ಒನ್ ಇದೆ. ಸೊ ಸಿಕ್ಸ್ಗೆ ನಾವು ನೋಡಿದರೆ ಸೊ ಇದು ರಾಂಗ್ ಆಯಿತು, ಇ ಆಗಬೇಕು. ಇ ಆಗಬೇಕು ಅಂದರೆ ಮೂರಲ್ಲಿ ಇ ಇದೆ. ಸೊ ಸೆವೆನ್ ಇವು ಎರಡರಲ್ಲಿ ಸೇಮ್ ಇದೆ, ಇದು ಇ ಸೆವೆನ್ ರಾಂಗ್ ಆಯಿತು. ದೆನ್ ಒನ್ ಇದು ರೈಟ್ ಇದೆ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಏನಾಗುತ್ತೆ, ಸೆಕೆಂಡ್ ಒನ್ ಆಗುತ್ತೆ. ಸೊ ಅದೇ ಥರ ನೈನ್ ಟು ಏಟ್ ತ್ರೀ ಇದೆ. ನೈನ್ ಇರೋದು ಏನಾಗಿರಬೇಕು, ರಿವರ್ಸ್ ಸಿಕ್ಸ್ ಆಗಿರಬೇಕು. ರಿವರ್ಸ್ ಸಿಕ್ಸ್ ಆಗಿರಬೇಕು ಅಂತಂದರೆ ಸೊ ಮೂರಲ್ಲಿ ರೈಟ್ ಇದೆ, ಫೋರ್ತ್ ಒನ್ ಮಾತ್ರ ರಾಂಗ್ ಆಯಿತು. ಸೊ ಟೂ ಮೇಲ್ಗಡೆ ಬರಬೇಕು, ಸೊ ಇವೆರಡರಲ್ಲಿ ರೈಟ್ ಇದೆ. ಸೊ ಇದು ರಾಂಗ್ ಆಯಿತು, ಏಟ್ ಸೇಮ್ ಇದ್ದಾವೆ. ದೆನ್ ತ್ರೀ, ಸೊ ಸ್ಮಾಲ್ ಸಾಣದಿದೆ, ಬಿಗ್ ಕೆಳಗಡೆ ಇದ್ರತಿ ಮೇಲ್ಗಡೆ ಬರಬೇಕು. ಸೊ ಆನ್ಸರ್ ನಿಮ್ಮದು ಥರ್ಡ್ ಒನ್ ಆಗುತ್ತೆ. ಸೊ ಈ ಥರ ಭಾಳಷ್ಟು ಕೀನ್ ಅಬ್ಸರ್ವೇಷನ್ ಇರಬೇಕು. ಈಗ ನಾವು ಫಾರ್ ಎಕ್ಸಾಂಪಲ್ ನೋಡಿದರೆ ಸೆಕೆಂಡ್ ಒನ್ ಆ್ಯಂಡ್ ಥರ್ಡ್ ಒನ್ ಸೇಮ್ ಅನಿಸುತ್ತೆ, ಬಟ್ ತ್ರೀ ಏನಾಗ್ತದೆ ಆ್ಯಕ್ಚುಲಿ, ಸೊ ಇಲ್ಲಿ ಸಾಣದಿರುತ್ತೆ, ಇದು ದೊಡ್ಡದಿರುತ್ತೆ. ಸೊ ದೊಡ್ಡದು ಮೇಲ್ಗಡೆ ಬರಬೇಕು, ಸಾಣದ ಕೆಳಗಡೆ ಬರಬೇಕು, ಬಟ್ ಇಲ್ಲಿ ಏನಾಗಿದೆ, ಸೊ ಇಲ್ಲಿ ರಾಂಗ್ ಆಗಿದೆ. ಸೊ ತ್ರೀ ರಾಂಗ್ ಇದೆ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಏನಾಗುತ್ತೆ, ಥರ್ಡ್ ಒನ್ ಆಗುತ್ತೆ. ಈ ಥರ ಅಬ್ಸರ್ವೇಷನನ್ನು ನೀವು ಇಲ್ಲಿ ಮಾಡಬೇಕಾಗ್ತದೆ. ಸೊ ಇದರಲ್ಲಿ ನೋಡೋಣ, ಫೋರ್ಟೀನ್ತ್ ಫಿಫ್ಟೀನ್ತ್. ಸೊ ಈ ಒಂದು ಡೈಗ್ರಾಮನ್ನು ನೋಡಿದರೆ ಸೊ ಇಲ್ಲಿ ಸೇಡ್ ಆಗಿದೆ. ಸೊ ಇದು ಕೆಳಗಡೆ ಬರಬೇಕು, ಕೆಳಗಡೆ ಬಂದಿರಬೇಕು ಅಂತಂದರೆ ಆಪ್ಷನ್ ಏನಾಗಿದೆ, ಈ ಕಾರ್ನರಲ್ಲಿ ಬರಬೇಕು ಅಂದರೆ ಇವೆರಡು ಮೂರರಲ್ಲಿ ರೈಟ್ ಇದೆ, ಬಟ್ ಇಲ್ಲಿ ಪ್ಲಸ್ ಮಾರ್ಕ್ ಇದೆ, ಬಟ್ ಇಲ್ಲಿ ಇಂಟು ಮಾರ್ಕ್ ಇದೆ. ಸೊ ಇದು ರಾಂಗ್ ಆಯಿತು, ಥರ್ಡ್ ಒನ್ ರಾಂಗ್ ಆಯಿತು. ಇದು ಅಂತೂ ಫಸ್ಟ್ ರಾಂಗ್ ಇದೆ. ಇವೆರಡರಲ್ಲಿ ನೋಡಿದರೆ ಇಲ್ಲಿ ಸೇಡ್ ಆಗಿದೆ, ಇಲ್ಲಿ ಮೇಲ್ಗಡೆ ಸೇಡ್ ಇದೆ. ಸೊ ಸೇಡ್ ಆಗಿದ್ದಾಗ ಏನಾಗಿರಬೇಕು, ಕೆಳಗಡೆ ಬರಬೇಕು. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವುದಾಗತ್ತೆ, ಫೋರ್ತ್ ಒನ್ ಆಗುತ್ತೆ. ಈಗ ಫಿಫ್ಟೀನ್ತನನ್ನು ನೋಡಿದರೆ ಸೊ ಮೇಲ್ಗಡೆ ಎರಡು ಕೆಳಗಡೆ ಬರಬೇಕು, ಕೆಳಗಡೆ ಇರೋ ಮೇಲ್ಗಡೆ ಬರಬೇಕು, ಬಟ್ ಇಲ್ಲಿ ಬ್ಲ್ಯಾಕ್ ಸೇಡ್ ಆಗಿರೋದು ಕೆಳಗಿರಬೇಕು, ಕೆಳಗೆ ಸೇಡ್ ಆಗಿರೋದು ಮೇಲ್ಗಡೆ ಬರಬೇಕು. ಸೊ ಈ ಥರನೂ ಅಬ್ಸರ್ವ್ ಮಾಡಿದರೆ ಸೊ ಇವೆರಡು ರೈಟ್ ಆಗುವಂಥ ಚಾನ್ಸ್ ಇದೆ, ಬಟ್ ಥರ್ಡ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಒನ್. ಬಟ್ ಇಲ್ಲಿ ಏನಾಗಿದೆ, ಸೆಕೆಂಡ್ ಒನ್ನಲ್ಲಿ ಇದು ಬ್ಲ್ಯಾಕ್ ಬಂದಿದೆ, ಸೊ ಇದು ರೈಟ್ ಇದೆ. ಅದಕ್ಕೆ ನಿಮ್ಮ ಆನ್ಸರ್ ಏನಾಗುತ್ತೆ, ಫೋರ್ತ್ ಒನ್ ಆಗುತ್ತೆ. ಬಟ್ ಥರ್ಡ್ ಆ್ಯಂಡ್ ಫೋರ್ತ್ಗೆ ಸೇಮ್ ಇದೆ. ಸೊ ಇಲ್ಲಿ ನೋಡಿದರೆ ಮಿಡಲ್ ಪಾರ್ಟ್, ಇಲ್ಲಿ ಏನು ಸ್ಕ್ವೇರ್ ಇದೆ, ಈ ಪಾರ್ಟನ್ನು ನಾನು ನೋಡಿದರೆ ಜಸ್ಟ್ ಇದು ನೀವು ಒಂದು ಪೇಜನ್ನು ಯಾವುದೇ ಒಂದು ಡೈಗ್ರಾಮನ್ನು ಏನು ಮಾಡಬೇಕು ಅಂತಂದರೆ ಸೊ ಈ ಥರ ಇರತಕ್ಕಂಥ ಪೇಜನ್ನು ರಿವರ್ಸಿಂಗ್ ಹೊಳಿಸಿಬಿಡಬೇಕು.
ಪಳಸೋಣದ ಬ್ಯಾಕ್ ಸೈಡ್ ಏನು ಕಾಣ್ತದೆ ಅದೇ ನಿಮ್ದು ವಾಟರ್ ಇಮ್ಯಾನೇಷನ್ ಆನ್ಸರ್ ಆಗಿರ್ತದೆ. ಸೊ ಮಿರರ್ ಇದ್ದಾಗ ಏನು ಮಾಡಿದ್ದೀವಿ, ಇದನ್ನು ಲೆಫ್ಟ್ ಸೈಡ್ ಹಿಂಗೆ ಟರ್ನ್ ಮಾಡ್ತಿದ್ದೀವಿ. ಸೊ ವಾಟರ್ ಇಮ್ಯಾನೇಷನ್ ಇದ್ದಾಗ ಇದನ್ನು ಮೇಲ್ಗಡೆ ಕೆಳಗಿರೋದು ಮೇಲ್ಗಡೆ ಮಾಡಿಬಿಡೋದು. ಸೊ ಈ ಥರ ಪೇಜಿಂಗ್ ಹೊಳಿಸ್ಬಿಟ್ರಿ ಅಂತಂದರೆ ಅದು ರಿವರ್ಸ್ ಇಮ್ಯಾನೇಷನ್ ನಿಮ್ಮ ಆನ್ಸರ್ ಆಗಿರ್ತದೆ. ಸೊ ನೆಕ್ಸ್ಟ್ ಸಿಕ್ಸ್ಟೀನ್ತ್. ಸೊ ಇಲ್ಲಿ ಸೇಡ್ ಆಗಿದೆ. ಸೊ ಟ್ರ್ಯಾಂಗಲ್ ಮೇಲ್ಗಡೆ ಇದೆ, ಸರ್ಕಲ್ ಕೆಳಗಿದೆ. ಸರ್ಕಲ್ ಮೇಲಾಗಬೇಕು, ಟ್ರ್ಯಾಂಗಲ್ ಕೆಳಗೆ ಬರಬೇಕು. ಇದು ಉಳಿದ ಪಾರ್ಟ್ ಎಲ್ಲ ಸೇಮ್ ಇರಬೇಕು. ಬಟ್ ಟ್ರ್ಯಾಂಗಲ್ ಕೆಳಗೆ ಫೇಸಿಂಗ್ ಮಾಡಿರ್ಬೇಕು. ಕೆಳಗೆ ಫೇಸಿಂಗ್ ಮಾಡಿರುವಂಥದ್ದು ಯಾವುದಿದೆ, ಇಲ್ಲಿ ಟ್ರ್ಯಾಂಗಲ್ ರಾಂಗ್ ಆಯಿತು, ಇದು ಟ್ರ್ಯಾಂಗಲ್ ಕೆಳಗಡೆ ಬರಬೇಕಾಗಿತ್ತು ರಾಂಗ್ ಆಯಿತು. ಸೊ ಇದು ರಿವರ್ಸ್ ಇದೆ, ರಾಂಗ್ ಆಯಿತು. ಸೊ ಇದು ಕರೆಕ್ಟ್ ಆನ್ಸರ್ ಆಗ್ತದೆ. ಸೊ ಲಾಸ್ಟ್ ಇನ್ನೊಂದು ಡೈಗ್ರಾಮನ್ನು ನೋಡೋಣ. ಸೊ ಇಲ್ಲಿ ಟ್ರ್ಯಾಂಗಲ್ ಇದೆ, ಇದು ಮಾರ್ಕ್ ಇದೆ. ಟ್ರ್ಯಾಂಗಲ್ ಇಲ್ಲೇ ಇರಬೇಕು, ಬಟ್ ಅದೇನಾಗಿರಬೇಕು, ಕೆಳಗಡೆ ಮುಖ ಮಾಡಿರಬೇಕು. ಕೆಳಗಡೆ ಮುಖ ಮಾಡಿರುವಂಥದ್ದು ಇದರಲ್ಲಿದೆ, ಇದರಲ್ಲಿದೆ. ಸೊ ಇದರಲ್ಲಿದೆ, ಇದು ಮೇಲ್ಗಡೆ ಇದೆ, ಇದು ರಾಂಗ್ ಆಯಿತು. ಈ ಪ್ಲೇಸೇ ಚೇಂಜ್ ಇದೆ, ಇದು ರಾಂಗ್ ಆಯಿತು. ಈಗ ಈ ಸೇಡ್ ಆಗಿರುವಂಥ ಪಾರ್ಟ್ ಏನಿದೆಯಲ್ಲ ಸರ್ಕಲಲ್ಲಿ, ಇದೇನಾಗಿರಬೇಕು, ಮೇಲ್ಗಡೆ ಹೋಗಬೇಕು. ಬಟ್ ಅಲ್ಲಿ ಕೆಳಗಡೆ, ಇಲ್ಲಿ ಮೇಲೆ ಬ್ಲ್ಯಾಕ್ ಆಗಿರೋದು, ಈ ಏರಿಯಾದಲ್ಲಿ ಕೆಳಗಡೆ ಏರಿಯಾದಲ್ಲಿ ಬ್ಲ್ಯಾಕ್ ಆಗಿರಬೇಕು. ಸೊ ದೇರ್ ಫೋರ್ ನಿಮ್ಮದು ಆನ್ಸರ್ ಥರ್ಡ್ ಆನ್ ಆಗುತ್ತೆ. ಸೊ ಈ ಥರ ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಹೋದರೆ ನಾವು ಈಸಿಯಾಗಿ ಇದ್ರ ಮೇಲೆ ಮಾರ್ಕ್ಸ್ ತೊಗೋಬೋದು. ಬಟ್ ಟೈಮ್ ವೇಸ್ಟ್ ಮಾಡಬಾರ್ದು ಇಲ್ಲಿ. ವಿತಿನ್ 5 ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡಬೇಕು ಅಂದರೆ ಜಸ್ಟ್ ಪೇಜನ್ನು, ಹಿಂಗಿರುವಂಥ ಪೇಜನ್ನು, ಇಲ್ಲೊಂದು ಡೈಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನೇನು ಮಾಡೋದು, ಪೇಜನ್ನು ರಿವರ್ಸಿಂಗ್ ಹೊಳಿಸ್ಬಿಡೋದು. ಅದರ ಇಮ್ಯಾನೇಷನ್ ಏನು ಕಾಣ್ತದೆ, ನಿಮ್ಮದು ವಾಟರ್ ಇಮ್ಯಾನೇಷನ್ ಆಗಿರುತ್ತೆ. ಅದೇ ಕ್ವಶನ್ ಪೇಪರ್ ನೀವು ರಿಟರ್ನ್ ಟರ್ನ್ ಮಾಡಿ ನೋಡಿದ್ರು ನಿಮ್ಮ ಆನ್ಸರ್ ಸಿಗ್ತದೆ. ಸೊ ಅದೇ ನಾವು ವಾಟರಲ್ಲಿ ಇದು ನೋಡಿದ್ವಿ, ಮಿರರಲ್ಲಿ ಇದು ನೋಡಬೇಕಾಗಿತ್ತು ಅಂದರೆ ಸೇಮ್ ಡೈಗ್ರಾಮ್ ಇರ್ತದೆ. ಸೊ ಈ ಡೈಗ್ರಾಮಲ್ಲಿ ಬಂದಿರತಕ್ಕಂಥದ್ದನ್ನು ಜಸ್ಟ್ ಹಿಂಗೆ ರೈಟ್ ಸೈಡ್ ಪೇಜನ್ನು ಹಿಂಗೆ ಹೊಳಿಸ್ಬಿಡೋದು. ಅವಾಗ ನಿಮ್ಮದು ಅದರ ಬ್ಯಾಕ್ ಸೈಡ್ ಇಮ್ಯಾನೇಷನ್ ಏನಾಗಿರ್ತದೆ, ಬ್ಯಾಕ್ ಸೈಡ್ ಏನು ಕಾಣಿಸ್ತದಲ್ಲ ಇಮೇಜ್, ಅದೇ ನಿಮ್ಮದು ಆನ್ಸರ್ ಆಗಿರ್ತದೆ. ಇವೆರಡು ರೂಲ್ಸನ್ನು ನೀವು ಅಪ್ ಇಸ್ ಟು ಡೌನ್, ಡೌನ್ ಇಸ್ ಟು ಅಪ್, ಲೆಫ್ಟ್ ಇಸ್ ಟು ರೈಟ್, ರೈಟ್ ಇಸ್ ಟು ಲೆಫ್ಟ್, ಇದು ಮಿರರ್ದು, ದೆನ್ ಇದು ವಾಟರ್ದು. ಈ ಫಾರ್ಮುಲಾ ನೀವು ಅಪ್ಲೈ ಮಾಡಿಕೊಂಡ್ರೆ ಯಾವುದೇ ಮಿರರ್ ಇಮೇಷನ್ಗೆ ನೀವು ಆನ್ಸರ್ ಮಾಡ್ಬೋದು. ಮುಂಬರ್ತಕ್ಕಂಥ ರೈಲ್ವೆ ನೇಮಕಾತಿಯಲ್ಲಿ, SSC ನೇಮಕಾತಿಯಲ್ಲಿ ಭಾಳಷ್ಟು ನಿಮಗೆ ಅನುಕೂಲಕರವಾಗಿರತಕ್ಕಂಥ ಅಧ್ಯಾಯ ಇದಾಗಿದೆ. ಸೊ ನಾನು ಬರೆದಿರತಕ್ಕಂಥ ಕ್ರಿಯೇಟಿವ್ ಮೆಂಟಲಿಟಿ ಪುಸ್ತಕದಲ್ಲಿ ಇವೆಲ್ಲ ಸಮಸ್ಯೆಗಳನ್ನು ಭಾಳಷ್ಟು ಚೆನ್ನಾಗಿ ಅಲ್ಲಿ ಚರ್ಚೆ ಮಾಡಿದ್ದೇನೆ. ಮತ್ತು ಅದರ ಆಧರಿಸಿರ್ತಕ್ಕಂಥ ಪ್ರತಿ ಅಧ್ಯಾಯದ ಮೇಲೆ ಒಂದು QR ಕೋಡನ್ನು ಅಲ್ಲಿ ಹಾಕಿದ್ದೇನೆ. ಸೊ ನೀವು ಒಂದು ವೇಳೆ ಏನಾದರೂ ಡೌಟ್ ಬಂದರೆ, ಕ್ವಶನ್ ಸಾಲ್ವ್ ಮಾಡಲು ಏನಾದರೂ ಡೌಟ್ ಬಂದರೆ ಆ QR ಕೋಡಲ್ಲಿ ನೋಡಿ, ವಿಡಿಯೋ ನೋಡಿ ನೀವು ಆನ್ಸರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಆ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಟ್ಸಪ್ ನಂಬರ್ಗೆ ನೀವು SMS ಮಾಡಿದರೆ ತಕ್ಷಣ ನಾನು 24 ಅವರ್ಸಲ್ಲಿ ನಿಮಗೆ ಅದನ್ನು ಸಾಲ್ವ್ ಮಾಡಿ ತಿಳಿಸ್ತೇನೆ. ಸೊ ಬಿಜಾಪುರದಲ್ಲಿ ನಾವು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ, ಸೊ ಬ್ಯಾಂಕ್, SSC ಮತ್ತು ರೈಲ್ವೆ ನೇಮಕಾತಿಗಾಗಿ ಪ್ರತಿ ತಿಂಗಳ 2 ಬ್ಯಾಚ್ಗಳು ಆರಂಭ ಆಗ್ತವೆ. ಪ್ರತಿ ತಿಂಗಳ 5th ಒಂದು ಬ್ಯಾಚ್ ಆಗ್ತದೆ, 25th ಒಂದು ಬ್ಯಾಚ್ ಆಗ್ತದೆ. ಮಾರ್ನಿಂಗ್ ಬ್ಯಾಚ್ ಆ್ಯಂಡ್ ಈವ್ನಿಂಗ್ ಬ್ಯಾಚ್ ಇರ್ತದೆ. ಸೊ ಇಲ್ಲಿ ನಾವು ಪ್ರಿಂಟೆಡ್ ಬುಕ್ಸನ್ನು ಕೊಡ್ತೀವಿ, ಎಲ್ಲ ಬುಕ್ಸನ್ನು ಕೊಡ್ತೀವಿ, ಬ್ಯಾಗ್, ಕಾಲೇಜ್ ಬ್ಯಾಗನ್ನು ಕೊಟ್ಟಿರ್ತೀವಿ. ಆಮೇಲೆ ಒಂದ್ಸಲ ಅಡ್ಮಿಷನ್ ಮಾಡಿದರೆ ನೀವು ಅಪಾಯಿಂಟ್ ಆಗುವವರೆಗೇನು ನೀವು ಅಲ್ಲಿ ಕೋಚಿಂಗನ್ನು ಪಡಿಬೋದು, ಬೇರೆ ಬೇರೆ ಬ್ಯಾಚ್ಗಳಿಗೆ ರಿಪೀಟ್ ಜಾಯ್ನ್ ಆಗ್ಬೋದು. ಸೊ ನಮ್ಮ ಲಕ್ಷ್ಯಗಳು ಕ್ಲಾಸ್ರೂಮ್ ಟೀಚಿಂಗ್ ಆದಮೇಲೆ ಡೈಲಿ 1 ಅವರ್ ಡೆಲ್ಲಿಯಿಂದ ಲೈವ್ ವಿಡಿಯೋ ಕ್ಲಾಸಸ್ ಇರ್ತವೆ. ಆಮೇಲೆ ನಮ್ಮದೇ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ. ಸೊ ನಿಮಗೆ 1000+ ಟೆಸ್ಟನ್ನು ನಾವು ಅಲ್ಲಿ ಆಕ್ಟಿವೇಷನ್ ಮಾಡಿರ್ತೀವಿ. ಸೊ ಆನ್ಲೈನ್ ಎಕ್ಸಾಮ್ ಟೆಸ್ಟನ್ನು ನೀವು ನಮ್ಮ ಲ್ಯಾಬಲ್ಲಿ ಕೂತ್ ಬರಿಬೋದು. ನೀವು ಎನಿ ಟೈಮ್ ಎನಿ ವೇರ್ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು. ಒಂದು ವೇಳೆ ನೀವು ಈಗ SSC ಮತ್ತು ರೈಲ್ವೆ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಈ ನಂಬರ್ಗೆ, ನಮ್ಮ ಒಂದು ನಂಬರ್ಗೆ, ಈ ಆಫೀಸ್ ನಂಬರ್ಗೆ ನೀವು ಫೋನ್ ಮಾಡಿದರೆ ನಾವು ನಿಮಗೆ ಆನ್ಲೈನ್ ಟೆಸ್ಟನ್ನು ಆಕ್ಟಿವೇಷನ್ ಮಾಡ್ತೀವಿ. ನೀವು ಕುಳಿತಲ್ಲಿಂದೇ ಆನ್ಲೈನ್ ಟೆಸ್ಟ್ ಪ್ರಾಕ್ಟೀಸನ್ನು ಮಾಡ್ಬೋದು. ಗ್ರೂಪ್ ಡಿಸ್ಕಷನ್ ಇರ್ತದೆ, ಜೊತೆಗೆ ಫ್ಯಾಕಲ್ಟಿ, ಎಕ್ಸಲೆಂಟ್ ಫ್ಯಾಕಲ್ಟಿಗಳು ನಮ್ಮಲ್ಲಿ ಸುಮಾರು ಒಂದು 15 ಮೆಂಬರ್ಸ್ ಸ್ಟಾಫ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಒಂದ್ಸಲ ನೀವು ಅಡ್ಮಿಷನ್ ಮಾಡಿದರೆ ಬ್ಯಾಂಕ್, PO ಕ್ಲರ್ಕ್ ಮತ್ತು SSC ಕಂಪ್ಲೀಟ್ ಸಿಲೆಬಸ್ಸನ್ನು ನೀವಲ್ಲಿ ಕೋಚಿಂಗನ್ನು ಪಡಿಬೋದು. ಪ್ರತಿ ಬ್ಯಾಚ್ಗೆ ಒಬ್ಬ ಅತ್ಯಂತ ಬಡ ಅಭ್ಯರ್ಥಿಗೆ ನಾವು ಉಚಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಬಿಜಾಪುರದಲ್ಲಿ ಒಂದು ಉತ್ತಮವಾಗಿರತಕ್ಕಂಥ ಏಕೈಕ ಬ್ಯಾಂಕ್ ಕೋಚಿಂಗ್ ಸೆಂಟರನ್ನು ನಾವು ಕಂಡಕ್ಟ್ ಮಾಡ್ತಾ ಇರೋದು. ಸಾವಿರಾರು ವಿದ್ಯಾರ್ಥಿಗಳನ್ನು ತರಬೇತಿ ಪಡೆದು ಇಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳಾಗಿ, ಕ್ಲರ್ಕ್ಗಳಾಗಿ, SSC ಮತ್ತು ರೈಲ್ವೆಯಲ್ಲಿ ಅಪಾಯಿಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಮ್ಮೆಲ್ಲ ಒಂದ್ಸಲ ಸಾಧ್ಯ ಆದರೆ ಕೋಚಿಂಗನ್ನು ಪಡಿಬೋದು. ಧನ್ಯವಾದಗಳು. ಥ್ಯಾಂಕ್ ಯು.